ನಮಸ್ಕಾರ. ಈಗ ಹಬ್ಬ ಅಂದ್ರೆ ಹೀಗೆ, ಅಲ್ಲಿ ನೋಡಿ ಅಲ್ಲೇನೋ ಒಂದು ನಡೀತಾ ಇದೆ, ಇಲ್ಲೇನೋ ಒಂದು ಸಡಗರ, ಅಲ್ಲೊಂದು ಸಡಗರ, ಇದ್ರ ನಡುವೆ ನಾವಿಲ್ಲಿ ನಿಂತಿದ್ದೀವಿ ಅಲ್ವಾ. ಇದನ್ನೇ ಹಬ್ಬ ಅನ್ನೋದು. ಇದನ್ನೇನು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಏನಿಲ್ಲ ನಾವು. ಆದರೆ ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ, ನನ್ನ ಮಾತು ಎಲ್ರಿಗೂ ಕೇಳಿಸ್ತಿದ್ರೆ, ದೂರದ ಕಡಬೇರೆಯಿಂದ ನಾನು ಇಲ್ಲಿ ಬಂದಿದ್ದೀನಿ, ಮತ್ತೆ ನೀವು ಕರೆದ್ರೂ ನಾನು ಬರ್ತೀನಿ ಅಂತ ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಸಮಯ ಸಿಕ್ಕಿದ್ರೆ ಅಷ್ಟೇ ಬರಲಿಕ್ಕೆ ಸಾಧ್ಯ ಆಗುತ್ತೆ. 5 ನಿಮಿಷದ ಕಾಲ ನೀವು ನನಗೆ ಗಮನ ಕೊಟ್ಟರೆ, 5 ನಿಮಿಷಗಳ ಕಾಲ ನನ್ನ ಮಾತಿಗೆ ನನ್ನ ಹಾಡು ಗಮನ ಕೊಟ್ಟರೆ, ನಾವು ಯಾಕೆ ಜನಪದವನ್ನು ಹಬ್ಬವನ್ನು ಮಾಡ್ತಾ ಇದ್ದೀವಿ ಮತ್ತು ಜನಪದ ಯಾಕೆ ನಮ್ಮ ಬದುಕಬೇಕು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಈ ವೇದಿಕೆ ಮೇಲೆ ಡಾಕ್ಟರ್ ಬಾಲಾಜಿ ಅವರು ಕುಳಿತಿದ್ದಾರೆ. ಅವರು ಈ ಜನಪದಕ್ಕೆ ತಮ್ಮ ಬದುಕನ್ನೇ ಮುಡುಪಾಗಿಟ್ಟಿದ್ದಾರೆ. ಅವರಿಗೆ ಒಂದು ಜೋರು ಚಪ್ಪಾಳೆ ಕೊಡಿ. ಪ್ರತಿನಿತ್ಯ ಈವನ್ ನಾನು ಕೂಡ ಜನಪದವನ್ನು ಹಾಡೋದಕ್ಕೆ ಪ್ರಾರಂಭ ಮಾಡಿದ ದಿನದಿಂದ ಅವರ ಮಾರ್ಗದರ್ಶನ, ಅವರ ದಾರಿ ತೋರಿಸಿದಂಥ ರೀತಿಯಿಂದನೇ ಇವತ್ತು ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅತಿಶಯೋಕ್ತಿ ಅಲ್ಲ. ಇದರ ಬಹುಪಾಲು ಕ್ರೆಡಿಟ್ ಅಂತ ಏನು ಕರಿತೀವಿ ಅದು ಬಾಲಾಜಿ ಸರ್ಗೆ ಹೋಗಬೇಕು. ಇವತ್ತು ನಾನು ಅವ್ರ ಮುಂದೆ ಮಾತಾಡ್ತಿದ್ದೀನಿ ಅಂತಂದರೆ, ಬಾಲಾಜಿ ಸರ್ ಅವ್ರ ಜೊತೆಯಲ್ಲಿದ್ದರೆ ನೀವು ಖಂಡಿತವಾಗಲೂ ಏನಾದರೂ ಒಂದು ಗುರಿ ಸಾಧಿಸ್ತೀರಿ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಬಾಲಾಜಿ ಸರ್ ಅವರ ಮಾರ್ಗದರ್ಶನ ಯುವಕರಿಗೆ ಬೇಕೇ ಬೇಕು. ನೋಡಿ, ನಾನು ಹಾಡು ಹೇಳಿದ್ರೆ ಎಲ್ಲರೂ ಈ ಕಡೆ ಬರ್ತೀರ ಅಂತ ಗೊತ್ತು ನನಗೆ, ಚೆನ್ನಾಗಿ ಗೊತ್ತು. ಯಾಕೆಂದರೆ ಕಾಲೇಜಲ್ಲಿ ನಾವು ಮಾತಾಡಿ, ನಾನು ಕೂಡ ಒಂದು ಕಾಲೇಜಲ್ಲಿ ಪ್ರಾಂಶುಪಾಲನಾಗಿ ನನ್ನದೇ ಒಂದು ಸಂಸ್ಥೆಯನ್ನು ಕಟ್ಟಿ ಶಾಲೆಯಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಮಕ್ಕಳು ಅಷ್ಟು ಗಮನ ಹರಿಸಲ್ಲ. ಆದರೆ ಹಾಡು ಅಂದ ತಕ್ಷಣ ಎಲ್ಲರ ಗಮನ ಇಲ್ಲ ಬರುತ್ತೆ. ಆದರೂ ಕೆಲವು ಸರಿ ಡೊಳ್ಳು ಬಾರಿಸ್ಬೇಡ ಈಗ, 1 ನಿಮಿಷ. ಏ ಪಾಪು, 10 ದಿನದಲ್ಲಿ ಡೊಳ್ಳು ನುಡಿಸೋದನ್ನು ಕಲಿಯೋದು, ಕಂಸಾಳೆ ಕಲಿಯೋದು ಏನು ಸಾಧಾರಣ ಕೆಲಸನೇನ್ರಿ? ಆ ಮಕ್ಕಳು ಜೋರು ಚಪ್ಪಾಳೆ ಕೊಡ್ರಿ, ಎಷ್ಟು ಚೆನ್ನಾಗಿ ಮಾಡಿದ್ರು. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ನೀವು ಸಿನಿಮಾ ಆಡೋಕ್ಕೆ ಡ್ಯಾನ್ಸ್ ಮಾಡ್ತೀವಿ ಅಂದರೆ ಲಂಡನ್ನಲ್ಲೋ ಅಮೆರಿಕದಲ್ಲೋ ನಿಮ್ಮನ್ನು ಕರೆಯಲ್ಲ. ನೀವು ಡೊಳ್ಳು ಕುಡಿತೀರಾ, ನೀವು ವೀರಗಾಸೆ ಮಾಡ್ತೀರಾ, ನಮ್ಮ ನೆಲದ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ತೀರಾ ಅಂತಂದ್ರೆ ಪ್ರಪಂಚ ಸುತ್ತಬಹುದು. ಉದಾಹರಣೆಗೆ ನಮ್ಮ ಸಂಸ್ಥೆಯ ಒಬ್ಬ ಹುಡುಗ ಲಕ್ಷ್ಮಣ ಅಂತ ಹೇಳಿ, ನೆಲಸಗಡು ಲಕ್ಷ್ಮಣ ಅಂತ ಹೇಳಿ, ಇವತ್ತು ಅವನು ನಮ್ಮ ಕೈಲೇ ಸಿಗಲ್ಲ ಇವತ್ತು ಅವನು ಲಂಡನಲ್ಲೆಲ್ಲ ಇದ್ದಾನೆ. ಅವನು ಆ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡಿಸ್ತಿರ್ತಾನೆ, ಇನ್ನೆಲ್ಲ ಅಮೆರಿಕದಲ್ಲಿ ಇರ್ತಾನೆ, ಕೈ ತುಂಬ ಸಂಪಾದನೆ ಮಾಡ್ತಾನೆ. ಇದು ಜನಪದ ಕಲೆಯಿಂದ ದಕ್ಕಿದ್ದು. ಅಷ್ಟೇ ಅಲ್ಲ, ಒಂದು ಚೂರು ಈ ಕಡೆ ಗಲಾಟೆ ಮಾಡಬೇಡಿ, ಇನ್ನೊಂದು 2 ವಿಚಾರಗಳನ್ನು ಹೇಳಿ ನನ್ನ ಹಾಡನ್ನು ಪ್ರಾರಂಭಿಸ್ತೇನೆ. ಜನಪದ ಅನ್ನೋದು ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೂ ಪ್ರತಿ ಹಂತದಲ್ಲೂ ಇರುತ್ತೆ. ಮಗು ಹುಟ್ಟಿದ ಜೋಗುಳ ತಾಯಿ ಗರ್ಭದಲ್ಲೇ ಆಗಿದ್ದಾಗೆ ಬರುತ್ತದೆ. ತಾಯಿ ಗರ್ಭದಲ್ಲಿದ್ದಾಗೇನೆ ಯಾವ್ಯಾವ ಪದಗಳು ಬರುತ್ತೆ? ಬೈಕೆ ಪದಗಳಿಂದ ಶುರುವಾಗುತ್ತೆ. ಬೈಕೆ ಪದಗಳಿಂದ ಶುರುವಾಗಿ ತೊಟ್ಲಿಗೆ ಹಾಕ್ಬೇಕಾದ್ರೆ ತೊಟ್ಲಲ್ಲಿ ಪದಗಳಿಂದ, ಜೋಗುಳ ಪದಗಳಿಂದ ಶುರುವಾಗಿ ಕೊನೆಗೆ ಮನುಷ್ಯ ಸತ್ತರೆ ಅಲ್ಲಿ ತತ್ವ ಪದಗಳಾಗಿ ಮುಗಿಯುತ್ತೆ. ಇದು ಜನಪದ ಅಂದರೆ ಬದುಕಿನ ಎಲ್ಲ ಸಂದರ್ಭಕ್ಕೂ ಜನಪದ ಇದೆ. ಆದರೆ ನಾವು ಅದನ್ನು ಮರೆತು ಬೇರೆ ಅದನ್ನು ಅಳವಡಿಸ್ಕೊಳ್ತಾ ಇದ್ದೀವಿ. ಉದಾಹರಣೆಗೆ ಜೋಗುಳ ಪದ ಇತ್ತು, ಆದರೆ ಇವತ್ತು ಮರ್ತೋಗ್ತಾ ಇದೆ. ಜೋಗುಳ ಪದಗಳು ಸಿಗ್ತಾ ಇಲ್ಲ. ಇವತ್ತು ಜೋಗುಳ ಪದಗಳು ಯಾವ ರೀತಿ ಸಿಗ್ತಿದೆ ಅಂತ ನೀವು ಕೇಳ್ಕೊಳ್ಬೇಕಿದ್ರೆ ನೋಡಿ, ಒಂದು ಸಣ್ಣ ಜೋಗುಳ ಪದ ಹಾಡ್ತಾರೆ, ಎಷ್ಟು ಚೆನ್ನಾಗಿ ತಾಯಿ ಮಗುವನ್ನು ತೂಗಿ ಜೋಗುಳ ಪದ ಹಾಡ್ತಿದ್ಲು ಅನ್ನೋದು ಉದಾಹರಣೆ. ಯಾರಪ್ಪ ತೊಟ್ಲಲ್ಲಿ ತೂಗೋರು ಇವತ್ತು? ಆ ತೊಟ್ಲಲ್ಲಿ ತೂಗ್ತಾ ಪದ ಹಾಡೋರು ಯಾರಪ್ಪ? ಇಲ್ಲ, ಮೊಬೈಲ್ ಕೊಟ್ಬಿಡ್ತೀವಿ, ಮೊಬೈಲೆಲ್ಲ ಹಾಡು ಹಾಕಿರ್ತೀವಿ. ಆ ಮಗುಗೆ ಯಾವ ಹಾಡು ಬರುತ್ತೆ? ಅಳ್ಳಾಡ್ಸು ಹೊಳ್ಳು ಭೂಮಿ ಅಳ್ಳಾಡ್ಸು ಅಂತ ಬರ್ತದೆ. ಇಲ್ಲ, 3 ರೂಪಾಯಿಗೆ ತಲೆಗಿರ ಗಿರ ಗಿರ ಅಂತ ಬರ್ತಿರ್ತೀವಿ. ಇನ್ನೇನು ಖಾಲಿ ಕ್ವಾಟ್ರ್ ಬಾಟ್ಲು ಅಂತ ಬರ್ತಿರ್ತೀವಿ. ಈ ಹಾಡನ್ನು ಕೇಳ್ಕೊಂಡು ಒಂದು ಮಗು ಸ್ಕೂಲಿಗೆ ಬಂದಾಗ ಯಾವ ಹಾಡನ್ನು ಆಡುತ್ತೆ? ಅದನ್ನೇ ಆಡುತ್ತೆ ಅಲ್ವಾ. ಅದರಿಂದ ತಪ್ಪು ಇಲ್ಲಿ ತಾಯಿದ್ದೇ ಆಗಿದೆ, ಪೋಷಕರದ್ದೇ ಆಗಿದೆ, ನಮ್ಮದೇ ಆಗಿದೆ. ಹಾಗಾಗಿ ನಿಮ್ಮನ್ನ ಬ್ಲೇಮ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಆದರೆ ಒಂದು ಒಳ್ಳೆಯ ಅಂಶ ಏನಂತ ಅಂದರೆ, ಡಿಗ್ರಿ ಕಾಲೇಜ್ ಅಂತ ಡಿಗ್ರಿ ಕಾಲೇಜಲ್ಲಿ ಇವತ್ತು ಜನಪದ ಹಬ್ಬವನ್ನು ಮಾಡ್ತಿದ್ರಲ್ಲ,
ಅದಕ್ಕೆ ಯಾರ್ಯಾರು ಕೈ ಜೋಡಿಸಿದ್ರೋ ಅವರಿಗೆಲ್ಲ ಒಂದು ಸಾಷ್ಟಾಂಗ ನಮಸ್ಕಾರ. ಒಂದು ಪದ ಹಾಡ್ತೀನಿ ಕೇಳಿ. ಅಳಬ್ಯಾಡ ನನ್ನ ಕಂದ ನಾನು ಹಾಲು ಮಾರಿ ಬರುತ್ತೀನಿ, ಅಳಬ್ಯಾಡ ನನ್ನ ಕಂದ ನಾನು ಹಾಲು ಮಾರಿ ಬರುತ್ತೀನಿ, ಹಾಲು ಮಾರಿ ಬರ್ತೀನಿ ಹಸ್ರು ಅಂಗಿ ತರ್ತೀನಿ, ಅಳಬ್ಯಾಡ ನನ್ನ ಕಂದ ನಾನು ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ ನಿನ್ನ ಕುಸುಲದ ಕೆಚ್ಚೆ ತರ್ತೀನಿ, ಅಳಬ್ಯಾಡ ನನ್ನ ಕಂದ ನಾನು ಸಂತೆ ಹೋಗಿ ಬರುತ್ತೀನಿ, ಅಳಬ್ಯಾಡ ನನ್ನ ಕಂದ ನನ್ನ ತುಪ್ಪ ಮಾರಿ ಬರುತ್ತೀನಿ, ತುಪ್ಪ ಮಾರಿ ಬರುತ್ತೀನಿ ನಿನ್ಗೊಪ್ಪಿದ ಹುಡುಗಿನ ತರ್ತೀನಿ. ಓ ಏನ್ ನೋಡಿದ್ರ ಸಂತೆಗೋಗಿ ಹುಡುಗಿನ ತಂದ್ಬಿಡ್ತೀನಿ ಅಂತ ಅಲ್ಲ, ಏನ್ ತರ್ತಿದ್ರು, ಏನ್ ತರ್ತೀರಿ ಸಂತೆಗೋಗಿ, ಹೆಣ್ಣು ಬೊಂಬೆ ತರ್ತಿದ್ರಲ್ಲ ನಮ್ಮ ನೋಡಿ ಅಲ್ಲ, ತಾಯಿಯ ಕಲ್ಪನೆ ಇದೆಯಲ್ಲ ಅದು. ಇವತ್ತು ಬದಲಾವಣೆ ಆಗಿದೆ. ಏನ್ ಬದಲಾವಣೆ ಆಗಿದೆ, ಹಾಡು ಬರೆಯೋಕ್ ಸಾಧ್ಯನಲ್ಲ, ಸಂತೆ ಅನ್ನೋದೇ ಇಲ್ವಲ್ಲ, ಈಗ ಸಂತೆ ಕಲ್ಪನೆ ಇಲ್ವಲ್ಲ, ಮಾಲ ಹೋಗ್ಬಿಟ್ಟಿದೆ, ಮಾನ್ ಬಂದ್ಬಿಟ್ಟಿದೆ, ಸಂತೆ ಬದಲಾಗಿ ಮಾಲಾಗಿದೆ. ಈಗ ಮಾಲಲ್ಲಿ ಏನ್ ಮಾಡ್ಬೇಕು ಆ ತಾಯಿ, ಅಳಬ್ಯಾಡ ನನ್ನ ಕಂದ ನಾನ್ ಮಾಲಿಗೋಗಿ ಬರುತ್ತೀನಿ, ಮಾಲಿಗೋಗಿ ಬರುತ್ತೀನಿ ನೀನು ಪ್ಯಾಕೆಟ್ ಹಾಲನ್ ಕುಡಿಸ್ತೀನಿ, ಅಳಬ್ಯಾಡ ನನ್ನ ಕಂದ ನಾನ್ ಮಾಟಿಗೋಗಿ ಬರುತ್ತೀನಿ, ಮಾಟಿಗೋಗಿ ಬರುತ್ತೀನಿ ನೀನು ಕಿತ್ತೋಗ್ರೆ ಪ್ಯಾಂಟ್ ಅನ್ನು ಕೊಡಿಸ್ತೀನಿ ಅಂತ ಅಲ್ವಾ, ಎಲ್ಲ ಟ್ಯಾಪೆ ಹಾಕಿರ್ತಾರಲ್ಲ ಪ್ಯಾಂಟು ಅದನ್ನು ಕೊಡಿಸ್ತೀನಿ ಅಂತ ಹೇಳಿದೆ. ಈ ರೀತಿಯಾದ ಜೋಗುಳ ಪದ ಮಕ್ಕಳೇ ಯಾರ್ಯಾರು ಓಡಾಡ್ತಿದ್ರೆ ಒಂದೇ ನಿಮಿಷ ಕೇಳಿಸ್ಕೊಳ್ಳಿ, ನಮ್ಮ ಬದುಕಲ್ಲಿ ನೀವು ನಾನು ಈಗ ಶುರು ಮಾಡಿದ್ರೆ, ಈಗ ಶುರು ಮಾಡಿದ್ರೆ ನೀವು ಒಂದು ತಿಂಗಳು ನಿರಂತರವಾಗಿ ಆಡುವಂಥ ಸಾಹಿತ್ಯ ಜನಪದ ಸಾಹಿತ್ಯ ನನ್ನ ಹತ್ರ ಇದೆ. ನೀವು ದೂರದರ್ಶನ ಗಾನಗರಡಿ ಅಂತ ನೋಡಿದ್ರೆ, ಗಾನಗರಡಿ ಅಂತ ಯಾರಾದರೂ ಕಾರ್ಯಕ್ರಮ ನೋಡ್ತಿದ್ರೆ, ಅದರಲ್ಲಿ ಸುಮಾರು ಇಲ್ಲಿವರೆಗೂ 1000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ, ನಾನು ಒಬ್ಬನೇ 200 ಹಾಡನ್ನು ಹಾಡಿದೆ. ನೀವು ಕೇಳೇ ಇರೋ ಹಾಡುಗಳನ್ನು ನೀವು ಯಾವ ಸಂದರ್ಭ ಬೇಕೋ ಕೇಳ್ಬೋದು ಅಂತ ಹಾಡುಗಳು ಸಿಗ್ತವೆ. ನೀವು ಅನ್ಕೋತೀರಿ ಸರ್ ಇದೇನು ಜನಪದ ಸರ್, ನಮ್ಮ ವಯಸ್ಸಿಗೆಲ್ಲ ಜನಪದ ಅಲ್ಲ ಸರ್, ಏನು ತತ್ವ ಪದ ಹಾಡ್ಕೊಂಡು ಕೂತ್ಕೊಳ್ಳಲ್ಲ ಸರ್ ಅಂತ ಅಂತಿರಲ್ಲ. ಯುವ ಜನತೆಗೆ ಬೇಕಾದ ಜನಪದ ಇದೆ, ನಮ್ಮಲ್ಲಿ ಪ್ರೀತಿ ಪ್ರೇಮದ ಹಾಡುಗಳಿಲ್ಲ ಅನ್ಕೋಬೇಡಿ. ನೀವು ನೀವು ಸಿನಿಮಾ ನೋಡಿದ್ರೆ ಸಂಪೂರ್ಣವಾಗಿ ಸಿನಿಮಾದಲ್ಲಿ ಪ್ರೀತಿ ಪ್ರೇಮವೇ, ಬೇರೆ ಏನೂ ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರ ಕೈಲಿ ಅಂತ ಅನ್ನೋದು ಆಗ್ಬಿಟ್ಟಿದೆ. ಅದಿಲ್ಲ ಅಂದ್ರೆ ಸಿನಿಮಾ ಹುಡುಗರು ಹೋಗೋದೇ ಇಲ್ಲ, ವಿದ್ಯಾರ್ಥಿಗಳು ಹೋಗೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಆದ್ರೆ ನಮ್ಮ ಜನಪದದಲ್ಲಿತ್ತಲ್ಲ ಆ ಪ್ರೀತಿ ಪ್ರೇಮದ ವಿಚಾರ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನೋಡಿ, ನೈಜತೆ ಇದೆ, ವಸ್ತು ಅಂದ್ರೆ ವಾಸ್ತವಿಕಕ್ಕೆ ಹತ್ರವಾದಂತ ಹಾಡುಗಳು ಜನಪದದಲ್ಲಿ ಸಿಕ್ತಿತ್ತು. ನೀವು ನಾವು ಭ್ರಮೆಯಲ್ಲಿರುವಂಥದ್ದನ್ನ ಸಿನಿಮಾ ಕೊಡುತ್ತೆ. ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ, ನಾನು ಸಿನಿಮಾನ ತಿರಸ್ಕರಣ ಮಾಡ್ತಿಲ್ಲ, ಭ್ರಮೆ ಹೆಂಗೆ ಉಂಟಾಗ್ತಾರೆ ನಮಗೆ ಅಂದರೆ, ಭ್ರಮೆ ಅದು ತಗೊಳೇ ತಗೊಳೇ ನನ್ನೇ ತಗೊಳೇ, ಕೈ ಬೇಕಾ ಕಾಲ್ ಬೇಕಾ ಆಹಾ ಇವ್ರು ಕೊಟ್ಟ ಅವಳು ತಗೊಳ್ಳು ಕೊಡ್ರ ಬಂದಳು ಅಂತ ಅದ್ರೆ ಭ್ರಮೆ ಅದು ಅಲ್ವಾ, ಭ್ರಮೆ ತಾನೇ ಅದು, ಕಲ್ಪನೆ ತಾನೇ. ಯಾರು ಕೈ ಕಾಲು ಕತ್ತರಿಸ್ಕೊಡ್ತಾರಪ್ಪ, ಯಾರು ಕೊಡಲ್ಲ, ಸಾಧ್ಯನೇ ಇಲ್ಲ. ಆದರೆ ನಮ್ಮ ಜನಪದದಲ್ಲಿ ನೈಜತೆ ಇದೆ. ಆ ನೈಜತೆ ಹೆಂಗಿದೆ ಅಂದ್ರೆ, ನೀರಿ ಮಗ ಹೆಣ್ಣೆ ನಿಲ್ಲನ ಬರುತ್ತೀನಿ, ನಿನ್ನಣೆ ನಿನ್ನ ಕೊಡದಾಣೆ ಕೈನ ಬಳೆಯಾಣೆ, ನೀರಿನ ಹೊಳೆಯಾಣೆ ಕೈನ ಬಳೆಯಾಣೆ ನೀರಿನ ಹೊಳೆಯಾಣೆ, ನಿಲ್ಲೆ ಹೆಣ್ಣೆ ನಾ ಬರುತ್ತೀನಿ, ನಿಲ್ಲೆ ಹೆಣ್ಣೆ ನಾ ಬರುತ್ತೀನಿ, ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಅಡೆ, ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ. ಆಕೆ ಕೇಳ್ತಾಳೆ ಯಾರ್ಯಾವ ಹುಡುಗನಿಗೆ, ಯಾವ ಥರ ಕೇಳ್ತಾಳೆ ಅಂದ್ರೆ, ಬಣ್ಣ ದಸರದ ಮ್ಯಾಲೆ ಕಣ್ಯಾಕೋಗಿ ನೀರಾಮ, ಬಣ್ಣ ದಸರದ ಮ್ಯಾಲೆ ಕಣ್ಯಾಕೋಗಿ ನೀರಾಮ, ಹಣ್ಣಿಲ್ಲವೇನೋ ಮೆಲುವೋಕೆ ಹಣ್ಣಿಲ್ಲವೇನೋ ಮೆಲುವೋಕೆ ನನ್ನ ಗೆಳೆಯ, ಹೆಣ್ಣಿಲ್ಲವೇನೋ ತರುವೋಕೆ ಹೆಣ್ಣಿಲ್ಲವೇನೋ ತರುವೋಕೆ. ಅದಕ್ಕೆ ಅವನೇನು ಹೇಳ್ಬೋದು, ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ನೋಡಿ, ಎಲ್ಲೆಲ್ಲೋ ನೋಡಿದಾರು ನಿನ್ನಂತ ಹೆಣ್ಣಿಲ್ಲ, ಎಲ್ಲೆಲ್ಲೋ ನೋಡಿದಾರು ನಿನ್ನಂತ ಹೆಣ್ಣಿಲ್ಲ, ಕಣ್ಣು ನೋಡಿದರೆ ಕವಡೆಯು ಕಣ್ಣು ನೋಡಿದರೆ ಕವಡೆಯು ನನ್ನ ಗೆಳತಿ, ನಿನ್ನ ಮಾತು ಕೇಳಿದರೆ ಸಮಾಧಾನ ನಿನ್ನ ಮಾತು ಕೇಳಿದರೆ ಸಮಾಧಾನ. ಆಹಾ ಎಷ್ಟು ಚೆನ್ನಾಗಿಲ್ಲೇನ್ರಿ, ಇನ್ನೂ ಮುಂದುವರೆದು ಹಾಡ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಆಚೆಯ ತೇರ್ಯ ಗಲ್ಲೊಪ್ಪ
ಅಷ್ಟೇ ಮುಂದಕ್ಕೆ ಏನ್ ಬೇಕಾದ್ರೂ ಬರ್ಕೊಳ್ಳಿ ಅಂತ. ಆದ್ರೆ ನಮ್ ಜನಪದ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಪದ, ಏನ್ ಕಟ್ಟಿರ್ಬೋದು? ರಾತ್ರಿಗೆ ಬಾರೆ ಕನಸಿಗೆ, ರಾತ್ರಿಗೆ ಬಾರೆ ಕನಸಿಗೆ, ಇಷ್ಟ ಆದ್ರೆ ಚಪ್ಪಾಳೆ ತಟ್ಟಿ. ಈಗೇನಿಲ್ಲ, ಮೊಬೈಲ್ ವಾಟ್ಸಪ್ ಇರುತ್ತಲ್ಲ, ರಾತ್ರಿಗೆ ಬಾರೆ ಆನ್ಲೈನ್ಗೆ ಅಂತ ಅಲ್ವಾ ನೋಡಿ. ಆ ಜನಪದ ಇದೆಯಲ್ಲ, ನೀವು ಸತ್ಯವಾಗ್ಲೂ ನನಗೆ ನಿಜವಾಗ್ಲೂ ಸಮಯ ಸಾಲಲ್ಲ ಕಣ್ರಿ. ನೀವು ಏನಾದ್ರೂ ಹೇಳಿ ನನಗೆ ಕನಿಷ್ಠ ಒಂದು ಒಂದು ಬೆಳಗಿನ ಸಾಯಂಕಾಲ ತನಕ ಟೈಮ್ ಕೊಡಬೇಕು. ಜನಪದದ ಬಗ್ಗೆ ಮಾತಾಡಬೇಕು ಅಂದರೆ, ಜನಪದದ ಬಗ್ಗೆ ಹಾಡಬೇಕು ಅಂದರೆ, ಇನ್ನು ನಾವು ಸಮಯ ಜಾಸ್ತಿ ತಗೊಳ್ಳಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಯಾರು ಕೇಳಿಸ್ಕೊಂಡಿರ್ತೀರೋ ಬಿಟ್ಟಿರೋದ್ರ ಗೊತ್ತಿಲ್ಲ, ಕೇಳಿಸ್ಕೊಂಡವರಂತೂ ನಿಜವಾಗ್ಲೂ ನೀವು ಜನಪದ ಅನ್ನೋದು ಹೀಗಿದೆಯಾ ನೋಡ್ರಿ. ಒಂದು ಸಣ್ಣ ಒಂದು ಮಾತು ಹೇಳ್ಬಿಡ್ತೀನಿ ಕೇಳಿ. ಒಂದು 20 ವರ್ಷದ ಮುಂಚೆ ಟಿ ವಿಗಳಿರಲಿಲ್ಲ ರೀ, ಯಾವ ಟಿ ವಿನೂ ಇರಲಿಲ್ಲ. ಡಿ ಡಿ ಒಂದು ಬಿಟ್ಟರೆ ನಾವು ಟಿ ವಿಗಳೇ ನೋಡಿರಲ್ಲ, ಈ ಚಾನಲ್ಗಳೇ ಗೊತ್ತಿರಲಿಲ್ಲ ನಮಗೆ. ನಮ್ಗೆ ಇದು ಗೊತ್ತು, ನಮಗೆ ಫೋನ್ಗಳಿರಲಿಲ್ಲ, ಲ್ಯಾಂಡ್ ಲೈನ್ ಬಿಟ್ಟರೆ ಫೋನ್ಗಳಿರಲಿಲ್ಲ. ಇನ್ನು 70-80 ವರ್ಷದ ಹಿಂದೆ ಹೋದರೆ ಸಿನಿಮಾಗಳೇ ಇರಲಿಲ್ಲ. ಎಲ್ಲಿತ್ತು ಸಿನಿಮಾಗಳು? ನೀವೇಳೋ ನೀವು ನೋಡ್ತಿರೋಂಥ ಸಿನಿಮಾಗಳು 70-80 ವರ್ಷದ ಹಿಂದೆ ಎಲ್ಲಿತ್ತು? ಆದರೆ ಸಿನಿಮಾನು ಅದ್ಭುತವಾಗಿ ಕೊಟ್ಟಿದೆ ಇಲ್ಲ ಅಂತಲ್ಲ, ಅದೆಲ್ಲದಕ್ಕೂ ಮೇಲಿದ್ದು ನಮ್ಮ ಕಲೆ, ನಮ್ಮ ದೇಸಿ ಕಲೆ. ಅದನ್ನು ಯಾರು ಅಳವಡಿಸ್ಕೊಳ್ತಾರೋ ಅವರು ವಿಶ್ವಮಾನ್ಯರು. ಯಾರು ಜನಪದ ಕಲೆಯನ್ನು ಜೀವನಕ್ಕೆ ಅಳವಡಿಸ್ಕೊಳ್ತಾರೋ ಖಂಡಿತವಾಗ್ಲೂ ಬೆಲೆ ಇದ್ದೇ ಇದೆ. ನಾನು ಹೆಚ್ಚು ಮಾತಾಡಲ್ಲ. ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಸ್ನೇಹಿತರು ಹೇಳ್ತೀರಿ ಕೋಳಿ ಕರಂಗ ಆಡಿ ಅಂತ, ಖಂಡಿತವಾಗ್ಲೂ ಹಾಡ್ತೀನಿ ಸರ್. ಇವ್ರದೆಲ್ಲ ಆಗಲಿ, ನಾನು ಒಬ್ಬನೇ ಮಾತಾಡ್ತಾ ನಿಂತ್ಬಿಟ್ರೆ ಆಗಲ್ಲ. ಆದಿ ಜೊತೆ ಆಡದೆ ಅಲ್ಲ, ನಿಮಗೆ ಆದಿ ಆಡದೆ ಅದನ್ನು ಆಡದೆ ಅಲ್ಲ. ಆದರೆ ಅದ್ರ ಮುಂದುವರೆದ ಭಾಗನ ಒಂದು ಸ್ವಲ್ಪ ಹಾಡ್ತೀನಿ ಕೇಳಿ. ಯಾಕೆ ಅಂದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಅವತ್ತಿನ ಕಾಲದಲ್ಲಿ ಮಂಟೇಸ್ವಾಮಿಗಳು, ಯಾರೋ ಕಲ್ಪನಾ ವ್ಯಕ್ತಿ ಅಲ್ಲ ಅವರು, ಇದ್ರು ಅವರು ಮಂಟೇಸ್ವಾಮಿಗಳು ನೀಲಿ ಸಿದ್ದಪ್ಪಾಜಿಯವ್ರಿಗೆ ನಾಳೆ ಕಲಿಗಾಲದಲ್ಲಿ ಹಿಂಗೆ ಹಿಂಗಾಗತ್ತೆ ಅನ್ನೋದನ್ನ ಕಾಲಜ್ಞಾನವನ್ನು ಹೇಳ್ತಾರೆ. ನಂಬೋದು ಬಿಡೋದು ಬೇರೆ ವಿಷಯ. ಆದರೆ ಆ ಮನುಷ್ಯ, ಆ ವ್ಯಕ್ತಿ ಹೇಳದಂತ ಮಾತುಗಳು ಇವತ್ತು ಅಬ್ಬಬ್ಬ ನಿಜ ಅನ್ನಿಸ್ತಾ ಇದೆ ಕಣ್ರಿ. ನನಗೆ ನಿಜ ಅನ್ನಿಸ್ತಾ ಇದೆ. ಏನೇನು ನಿಜ ಆಗಿದೆ, ಏನೇನು ಆ ಕಾಲಜ್ಞಾನದಲ್ಲಿ ಹೇಳದಂತ ವಿಚಾರಗಳನ್ನ ಒಂಚೂರು ಒಂದು ಎರಡು ಹಾಡನ್ನ ಸಾಲ ಕೇಳಮ್ಮ, ಕೇಳಲ್ವ ಬೇಡ ಕೇಳಪ್ಪ ನನ್ನ ಕಂದ ಕೇಳಪ್ಪ ನನ್ನ ಕಂದ ನೀಲಿ ಸಿದ್ದಪ್ಪಾಜಿ 7 ವರ್ಷದ ಬಾಲೆ ಋತುಮತಿಯಾಗಬೇಕು, 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳಿರಬೇಕು, ಜೋಡಿ ತೊಟ್ಟ ಕಟ್ಟಿಕೊಂಡು ಜೋಗುಳ ಹಾಡಬೇಕು, ಅಯ್ಯ ಅತ್ತೆ ಮಾತು ಹಿಂದಾಗಬೇಕು, ಸೊಸೆಯ ಮಾತು ಮುಂದಾಗಬೇಕು, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಗಿದ ಒಡೆಯ ಕುರಿಲಿಂಗಯ್ಯ ದಯ ಮಾಡು. ಒಬ್ಬ ಗಂಡು ಮಗ ತನ್ನ ಹೆಂಡತಿಯನ್ನ ಎಗಲ ಮೇಲೆ